ಪೂರ್ಣಂ ಜಗತ್ಪ್ರಾಣಾನ್ ಸಂಸ್ಕೃತ ಸಂಸ್ಕೃತಿ ಗುರುಂ ಕೃಷಿಕಂ ಸೈನಿಕಂ ಗಾಂಚ ವಂದೇ ಭಾರತ ಮಾತರಂ ಟಿ ವಿ ವಿಕ್ರಮವಾಹಿನಿಯ ಸಮಸ್ತ ವೀಕ್ಷಕರಿಗೆ ಹೃತ್ಪೂರ್ವಕವಾದಂತಹ ವಂದನೆಗಳು ಗೀತೆಯ ಎರಡನೆಯ ಅಧ್ಯಾಯದ ಹಲವು ಪದ್ಯಗಳಲ್ಲಿ ಕೃಷ್ಣನ ಹಂತ ಹಂತವಾದ ಅನೇಕ ಎಚ್ಚರಿಕೆಗಳ ಮಾತಿನ ಜೊತೆಗೆ ಒಳಗೆ ಮನಸ್ಸಿನಲ್ಲಿ ಮಡಚಿಕೊಂಡಿದ್ದಂತಹ ಭಾವನೆಗಳಿಗೆಲ್ಲ ನಿಧಾನಕ್ಕೆ ಅದನ್ನು ಹೊರಸೆಳೆದು ಬಿಡಿ ಬಿಡಿಯಾಗಿ ಎಳೆ ಎಳೆಗಳನ್ನು ಹೊರತೆಗೆದು ಇದು ಹೀಗಿರುವುದು ಇದು ಹೀಗಿರುವುದು ಇದು ಹೀಗೇ ಆಗಬೇಕಾದ್ದು ಅಂತ ಎಚ್ಚರಿಸ್ತಾ ಇದ್ದಾನೆ ಅಂತಹ ಮಾತುಗಳನ್ನು ಆಡ್ತಾ ಒಬ್ಬ ಕ್ಷತ್ರಿಯನಾಗಿ ವೀರನಾಗಿ ಒಂದು ಆತ್ಮಾಭಿಮಾನದಿಂದ ನಡೆಯುವವನಿಗೆ ಆತ್ಮಾಭಿಮಾನಕ್ಕೆ ತೊಡಕಾಗುವಂತಹ ಸಂಗತಿಗಳನ್ನು ಹೆಚ್ಚು ಹೇಳಿದಾಗ ಅವನು ಅದರಿಂದ ಆ ಪ್ರವೃತ್ತಿಯಲ್ಲಿ ತೊಡಗುವುದಕ್ಕೆ ಅವನಿಗೆ ಹೆಚ್ಚು ಆಸಕ್ತಿ ಬರುತ್ತೆ ನೋಡು ನಿನ್ನ ಹೆಸರು ಹಾಳಾಗುತ್ತೆ ನಿನಗಿರುವ ನಿಜವಾದಂಥ ಇದು ನಾವು ನಮಗೆ ಹೇಳ್ಕೊಳ್ಬೇಕಾದ ಸಂಗತಿ ನೀನು ಎಷ್ಟೋ ಸಂಗತಿಗಳನ್ನು ಎಷ್ಟು ಸುಲಭವಾಗಿ ಪಡೆದಿದ್ದೀಯೋ ಅದನ್ನು ಕಳ್ಕೊಳ್ಳಿಕ್ಕೆ ಅದಕ್ಕಿಂತ ಹೆಚ್ಚು ಸುಲಭದ ಮಂದಿ ಬಾಯಿ ಬಿಟ್ಟು ಕಾಯ್ತಾ ಇರ್ತಾರೆ ಅದರಿಂದಾಗಿ ಅಂತಹ ಕೆಟ್ಟ ಅವಕಾಶವನ್ನು ನೀನು ಅವರಿಗೆ ಕೊಡಬಾರ್ದು ನಿನ್ನ ಎದುರುಗಡೆ ಯಾರು ಅತ್ಯಂತ ಕನಿಷ್ಠರು ಅವರು ಕೂಡ ಮೆರೆದು ನಿಂತು ನಾವು ಸರಿ ನಮ್ಮದೇ ಸರಿ ಅಂತ ಮಾತಾಡುವ ಸ್ಥಿತಿ ಬರುತ್ತೆ ಅದರಿಂದಾಗಿ ಇಂಥ ಅವಕಾಶ ಕೊಡಬೇಡ ಅಂತ ಅರ್ಜುನನಿಗೆ ಕೃಷ್ಣ ಎಚ್ಚರಿಸ್ತಾ ಹೇಳ್ತಾ ಮತ್ತೂ ಮಾತೆ ಹೇಳ್ತಾನೆ ಹತೋವಾ ಪ್ರಾಪ್ಸಿಸಿ ಸ್ವರ್ಗಂ ಜಿತ್ವಾ ಭಕ್ಷ್ಯಸೆ ಮಹೀಂ ತಸ್ಮದು ಕೌನ್ತೇಯ ಯುದ್ಧಾಯ ಕೃತನಿಶ್ಚಯ ಇದು ನಮಗೆ ಮತ್ತೆ ಮತ್ತೆ ನಾವು ಹೇಳ್ಕೊಳ್ಬೇಕಾದ ಸಂಗತಿ ಹತೋವಾ ಪ್ರಾಪ್ಸಿಸಿ ಸ್ವರ್ಗಂ ಯುದ್ಧವೋ ಹೋರಾಟವೋ ಸೋತೆವೋ ಖಂಡಿತ ಸೋತಾಗಲು ಒಂದು ಪಾಠ ಇದೆ ಅಂದರೆ ಇಲ್ಲಿ ಅರ್ಜುನನಿಗಾಗುವಾಗ ಒಂದು ವೇಳೆ ನೀನು ಪೆಟ್ಟು ತಿಂದೆ ಅಂತ ಇಟ್ಟುಕೋ ಪ್ರಾಣ ಹೋಯಿತು ಅಂತ ಅಂದುಕೋ ಸ್ವರ್ಗ ಖಂಡಿತ ನಿನಗೆ ಖಾತ್ರಿ ಜಿತ್ವಾ ಒಂದು ವೇಳೆ ನೀನು ಗೆದ್ದೆ ಯುದ್ಧದಲ್ಲಿ ನೀನು ಅವರನ್ನು ಸೋಲಿಸಿದೆ ಅಂತಿಟ್ಟುಕೋ ಆವಾಗ ಮಹೀಂ ಭೋಕ್ಷಸೆ ಭೂಮಿಯನ್ನು ನೀನು ಉಣುತ್ತಿ ಭೋಕ್ಷಸೆ ಅಂದರೆ ನೀನು ಊಟ ಮಾಡುವವನಾಗುತ್ತಿ ನೀನು ಇದರ ನೆಲದ ಒಡೆತನದ ನಿಜವಾದ ಸಂತೋಷವನ್ನು ಅನುಭವಿಸಲಿಕ್ಕೆ ನಿನಗೆ ಸುಲಭವಾಗುತ್ತೆ ಅದರಿಂದಾಗಿ ತಸ್ಮಾ ಅದು ಕೌಂತೇಯ ಕೌಂತೆಯ ಹೇ ಕೌಂತೆಯ ಉತ್ತಿಷ್ಠ ಎದೇಳು ಎಷ್ಟು ಮಲಗುವುದು ಎಷ್ಟು ನಿದ್ದೆ ಮಾಡುವುದು ಎಷ್ಟು ಬೇಸರದಲ್ಲಿರುವುದು ಎಷ್ಟು ದಾರಿ ಇಲ್ಲದವನಂತೆ ಹೆಣಗಾಡುವುದು ಎಚ್ಚರ ಬೇಕಲ್ವಾ ಹೋರಾಡಬೇಕಲ್ವಾ ಕೆಚ್ಚದೆ ಬೇಕಲ್ವಾ ಆ ಹುಚ್ಚು ನನ್ನ ನನ್ನತನವನ್ನು ಉಳಿಸ್ಕೊಳ್ಳಿಕ್ಕೆ ನಾನು ಯಾಕೆ ಎಲ್ಲರ ಹತ್ರ ಹಾಗೆ ಮಾಡ್ಲೋ ಹೀಗೆ ಮಾಡ್ಲೋ ಅಂತ ಕೇಳಬೇಕು ಪ್ರವೃತ್ತಿಯಲ್ಲಿ ತೊಡಗಬೇಕು ಅನ್ನೋದೇ ಮುಖ್ಯ ನನ್ನ ದೇಶ ನನ್ನ ಭಾಷೆ ನನ್ನ ಬದುಕು ಈ ಎಲ್ಲದರ ಬಗ್ಗೆ ಒಂದು ಅಭಿಮಾನವೇ ಇಲ್ಲದಂತೆ ನಾವು ಬದುಕುವುದರಲ್ಲಿ ಏನೂ ಅರ್ಥ ಇಲ್ಲ ಆ ಕಾರಣಕ್ಕಾಗಿ ಯುದ್ಧಾಯ ನಿಶ್ಚಯ ಯುದ್ಧದ ಬಗೆಗೆ ಕೃತನಿಶ್ಚಯ ನಿಶ್ಚಯ ಮಾಡ್ಕೊ ಏನು ಮಾಡಬೇಕಿದೆ ಯಾಕೆ ಮಾಡಬೇಕಿದೆ ಹೇಗೆ ಮಾಡಬೇಕಿದೆ ಎಲ್ಲ ನಾನು ಹೇಳಿದ್ದೇನೆ ಬಿಡಿಸಿ ಒಂದೊಂದೊಂದನ್ನು ಬಿಡಿಸಿ ಹೇಳಿದ್ದೇನೆ ಇರುವ ಸಮಸ್ಯೆಗಳನ್ನೆಲ್ಲ ತಿಳಿ ಮಾಡ್ತಾ ನೀನು ಯಾರನ್ನೂ ಕೊಲ್ಲಕ್ಕೆ ಸಾಧ್ಯ ಇಲ್ಲ ಈಗ ಪ್ರಾಣ ತೊರೆಯುವ ಕೂಡ ಶರೀರದಿಂದ ದೂರ ಆಗ್ತಾರೆ ಅದರಿಂದಾಗಿ ಅವರಿಗೇನು ನಾಶ ಆಗು ಆಗುವಂಥ ಸಂದರ್ಭ ಇಲ್ಲ ಮತ್ತು ಅವರೂ ಕೂಡ ಒಪ್ಪಿಕೊಂಡೇ ಈ ಯುದ್ಧದಲ್ಲಿ ಸೇರಿದ್ದಾರೆಂದಾಗೆ ಇದು ಧರ್ಮದ ಯುದ್ಧ ನಿನ್ನ ಧರ್ಮವೂ ಹೌದು ಅವರಿಗೂ ಒಂದು ಧರ್ಮವಾಗಿದೆ ಅದರ ಜೊತೆಗೆ ಇಂತಹ ಅವಕಾಶ ಕ್ಷತ್ರಿಯರಿಗೆ ಸಿಕ್ಕಿದಾಗ ಒಳ್ಳೆಯ ಅವಕಾಶ ಮತ್ತೊಮ್ಮೆ ಇದನ್ನು ಬೇಕು ಅಂತ ಬಯಸಿ ಹೋಗಿ ಪಡೀಲಿಕ್ಕೆ ಸಾಧ್ಯ ಇಲ್ಲದೇ ಇರುವಂಥದ್ದು ಪಡೆದ ಮೇಲೂ ಕೂಡ ಒಂದು ವೇಳೆ ಇದರಿಂದ ಗೆದ್ದರೆ ಖಂಡಿತ ಉತ್ತಮವಾದ ಗತಿಯನ್ನೇ ಹೊಂದಬಹುದು ಪಡೆಯದೇ ಹೋದರೆ ಆಗ ನಿನ್ನ ಕೀರ್ತಿ ಹಾಳಾಗುತ್ತೆ ನಿನಗಿದ್ದ ಪ್ರಸಿದ್ಧಿ ನಾಶ ಆಗುತ್ತೆ ಅದರ ಜೊತೆಗೆ ಕೆಟ್ಟ ಒಂದು ನಿರ್ಧಾರ ತೆಗೆದುಕೊಂಡು ಅನ್ನುವ ಪಾಪಕ್ಕೂ ಈಡಾಕ್ತಿ ಅದೆಲ್ಲವನ್ನು ಬಿಟ್ಟು ಹತೋವ ಪ್ರಾಪ್ಸಿಸಿ ಸ್ವರ್ಗಂ ಒಂದು ವೇಳೆ ನೀನು ಇದರಲ್ಲಿ ಯಶಸ್ವಿ ಆಗಲಿಲ್ಲ ಉಳಿದವರಿಗೊಂದು ಪಾಠ ಆಗುತ್ತೆ ಹೇಗೆ ಸೋತ ಯಾಕೆ ಸೋತ ಎಲ್ಲಿ ಸೋತ ನಾವೇ ನೇರವಾಗಿ ನಮಗೆ ಒಂದು ಪಾಠ ಆಗಬೇಕಾಗಿಲ್ಲ ನಾವು ಇನ್ನೊಬ್ರಿಗೂ ಪಾಠ ಆಗ್ಬೋದು ಅವರಿಗೆಲ್ಲ ಪಾಠ ಆಗಲಿಕ್ಕೆ ನಾವು ಯಾಕೆ ರೀ ಸೋಲ್ ಆಯಿತು ಹಾಗಾದರೆ ಗೆಲ್ಲು ಗೆದ್ದಾಗ ಭೋಕ್ಷಸೆ ಮಹೀಂ ಭೂಮಿಯನ್ನು ನೀನು ಗೆಲ್ಲುವವನಾಗ್ತಿ ಎದುರಾಳಿಗಳನ್ನು ಸೋಲಿಸುವುದು ಹೇಗೆ ಅನ್ನೋದಕ್ಕೂ ನೀನು ಪಾಠ ಆಗ್ತಿ ಸೋಲ್ಬಾರದು ಹೇಗೆ ಅನ್ನೋದನ್ನು ಪಾಠ ಮಾಡ್ಬೋದು ಸೋಲು ಬೇಕು ಹೇಗೆ ಎನ್ನುವುದನ್ನು ಪಾಠ ಮಾಡ್ಬೋದು ಅದರಿಂದಾಗಿ ಸೋಲು ಬೇಕು ಹೇಗೆ ಅಥವಾ ಸೋಲಿಸಬೇಕು ಹೇಗೆ ಸೋಲ್ ಅಂತಂದರೆ ಕೆಲವೊಂದು ಸರ್ತಿ ಸೋತಂತೆ ಆಗ್ತಾ 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 ಗೆಲ್ಲುವುದರಲ್ಲೂ ಒಂದು ಸ್ವಾರಸ್ಯ ಇದೆ ಇದು ರಾಜಕಾರಣದ ವ್ಯವಸ್ಥೆ ಇರಬಹುದು ಅಥವಾ ಮಕ್ಕಳ ಕೈಯಲ್ಲಿ ನಾವು ಕೆಲವೊಮ್ಮೆ ಸೋತ ಹಾಗೆ ಮಾಡಿದಾಗ ಮಕ್ಕಳು ನಮ್ಮ ಮಾತು ಕೇಳುವ ವಿಷಯದಲ್ಲಿ ಹೆಚ್ಚು ಒಲಿತಾರೆ ಆಗ ನಾವು ಗೆಲ್ತೇವೆ ನಾವು ಏನೋ ಕೆಲಸವನ್ನು ಹೇಳಿ ಅವರಿಂದ ಮಾಡಿಸಬೇಕು ಅನ್ನುವ ಕಾರಣಕ್ಕಾಗಿ ಇನ್ಯಾವುದೋ ಅವರು ಮಾಡುವಂತಹ ಕೆಲಸದಲ್ಲಿ ನಾವು ಅವರ ಎದುರಿಗೆ ನಿಂತು ಸೋತಾಗ ನಮ್ಮ ಕೆಲಸ ಗೆದ್ದ ಹಾಗೆ ಇಲ್ಲಿ ಸೋತಂತ ಅನಿಸಿದರು ಕೆಲವೊಮ್ಮೆ ಚೆಸ್ನಲ್ಲಿ ನಾಲ್ಕು ಹೆಜ್ಜೆ ಹಿಂದೆ ಹೋಗುವುದು ಅಂದರೆ ಒಂದು ಕುದುರೆ ಅದು ಹಿಂದೆ ಹೋದದ್ದು ಅಂತನ್ನುವ ವ್ಯಥೆ ಅಲ್ಲ ಅದು ಮುಂದೆ ಇನ್ನೊಂದು ಕಡೆ ಹೊಡಿಲಿಕ್ಕಿರುವ ದಾರಿಗೆ ಹಿಂತೆಗೆತ ಅಷ್ಟೇ ಹೊರತು ಅದು ಮುಂದಕ್ಕೆ ನೆಗೆಯುವುದಕ್ಕೆ ಬೇಕಾದ ಟೆನ್ಷನನ್ನು ಹುಟ್ಟು ಹಾಕುತ್ತೆ ಅನ್ನುವುದನ್ನು ಒಬ್ಬ ಸಾಧಕನಾದವನು ಯೋಚನೆ ಮಾಡ್ತಾನೆ ಹಾಗಾಗಿ ಹತೋವಾ ಪ್ರಾಪ್ಸಿಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷಿಸೆ ಮಹೀಂ ತಸ್ಮಾದ ಉತ್ಠ ಎದ್ದೇಳು ಬೇಗನೆ ಕೌಂತೆಯ ಕೌಂತಯ್ಯ ಅಂದರೆ ಕುಂತಿಯ ಮಗನೇ ಅಂತ ಕುಂತಿಯ ನೀನು ಎಚ್ಚರ ಇರಲಿ ನಿನಗೆ ಯಾಕೆಂದರೆ ಕುಂತಿ ನಿಮ್ಮಂತಹ ಐದು ಜನ ಗಂಡು ಮಕ್ಕಳನ್ನು ಕಾಡಿನಲ್ಲಿ ಹೊತ್ತು ಓಡಾಡಿದವಳು ಅವಳು ಕಾಡಲ್ಲಿ ಓಡಾಡಬೇಕು ಅಂದರೆ ಎಷ್ಟು ಕಷ್ಟ ಇದೆ ಅದು ನೀವ್ಯಾರು ಒಬ್ಬರೊಬ್ಬರು ಸಾಮಾನ್ಯರಲ್ಲ ಎಲ್ಲ ಪೋಕರರೇ ಮಕ್ಕಳಾಗಿದ್ದಾಗ ಸಹಜ ಅದು ತಪ್ಪಲ್ಲ ಆದರೆ ಇಂಥವ್ರನ್ನೆಲ್ಲರನ್ನೂ ಹೊತ್ತುಕೊಂಡು ಹದಿನಾಲ್ಕು ವರ್ಷಗಳ ಕಾಲ ಅದೇ ಕಾಡಿನಲ್ಲಿ ಓಡಾಡ್ತಾ ತಾಯಿ ನಿಮ್ಮನ್ನು ಪ್ರೀತಿಯಿಂದ ಎಷ್ಟು ಎತ್ತರಕ್ಕೆ ಬೆಳೆಸಿದ್ದ ಉದ್ದೇಶ ಏನು ಅಂತಂದರೆ ನೀವು ಒಂದು ದಿವಸ ಈ ನಿಮ್ಮ ಅಧಿಕಾರವನ್ನು ಪಡೆಯುತ್ತೀರಿ ಪಡೆದಾಗ ಪ್ರಜೆಗಳ ಕ್ಷೇಮಕ್ಕಾಗಿ ನಿಮ್ಮನ್ನು ನೀವು ಮೀಸಲಿಡ್ತೀರಿ ಅಂದರೆ ಇದು ಒಂದು ಕ್ಷತ್ರಿಯ ತಾಯಿಯ ಕನಸು ನನ್ನ ಮಕ್ಕಳು ಕೂಡ ರಾಜ್ಯಭಾರವನ್ನಾಳ್ತಾ ಜನರ ಕ್ಷೇಮದ ಕೈ ಮುಗಿಯುವ ಆ ಭಾವಕ್ಕೆ ನಾನು ಸಾಕ್ಷಿಯಾಗಬೇಕು ಅಂತ ಬಯಸಿದರೆ ಅದೊಬ್ಬ ವೀರಮಾತೆಯ ಬಯಕೆ ಅದು ತಪ್ಪಲ್ಲ ಅದು ಅಂತಹ ರೀತಿಯ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಕೌಂತೆಯನಾಗಿ ನೀನು ಹುಟ್ಟಿದ್ದಿ ಅಂತಂದ ಮೇಲೆ ಆಕೆ ಹೇಳಿದ ಮಾತು ನೆನಪಿದೆ ತಾನೇ ಸಂದೇಶವನ್ನು ಕಳುಹಿಸ್ತಾಳೆ ಏನು ಗೊತ್ತಾ ಕ್ಷತ್ರಿಯರ ಮಕ್ಕಳು ಅಂತ ನೀವು ಪ್ರೂವ್ ಮಾಡಿ ಅಷ್ಟೇ ಸಂಧಾನ ಮಾಡ್ತೇವೆ ಅವ್ರ ಮನೇಲಿ ಚಾಕ್ರಿ ಮಾಡ್ತೇವೆ ಅಲ್ಲೇ ಇದ್ದು ಬಿಡ್ತೇವೆ ಕಾಡಲ್ಲೇ ಹೋಗ್ತೇವೆ ನಾವೆಲ್ಲ ಸನ್ಯಾಸ ತಗೊಳ್ತೇವೆ ನೀವು ಅದಕ್ಕೆ ಸನ್ಯಾಸಗಳನ್ನು ತಗೊಳ್ಳೋದಾದರೆ ನಿಮ್ಮನ್ನು ಇಷ್ಟೆಲ್ಲ ಕಷ್ಟಪಟ್ಟು ಕಾಡಿನಲ್ಲಿ ಅಥವಾ ಸಾಕೋದಾಗಲಿ ಆಮೇಲೆ ಓಡಾಟವಾಗಲಿ ಇಷ್ಟು ದೀರ್ಘಕಾಲದ ವ್ಯಥೆ ಪಡುವುದಕ್ಕೆ ಏನಾದರೂ ಅರ್ಥ ಇದೆಯಾ ಹಾಗಾದರೆ ಇದೆಲ್ಲ ವ್ಯಥೆ ಪಟ್ಟದ್ದು ವ್ಯರ್ಥನ ಅಂದರೆ ವ್ಯರ್ಥ ಅಂತ ನಾನು ಹೇಳಲಿಲ್ಲ ಅಲ್ಲಿ ಅದು ಬೇಕಿತ್ತು ಧರ್ಮ ನೀವು ಚೌಕಟ್ಟನ್ನು ಮೀರಬಾರ್ದಿತ್ತು ಅವರು ತಪ್ಪು ಮಾಡ್ತಾರೆ ಅಂತ ನೀವು ಪ್ರತಿಯಾಗಿ ತಪ್ಪು ಮಾಡಬಾರ್ದಿತ್ತು ಸರಿ ಹೋಯಿತು ಆದರೆ ಈಗ ಸಿಕ್ಕಿದ ಅವಕಾಶ ಇದು ಧರ್ಮದ ದಾರಿಯ ಅವಕಾಶ ಹನ್ನೆರಡು ವರ್ಷ ಹುಡುಗಚ್ಚಿ ಕೂತಿಲ್ವ ಕಷ್ಟಪಡಬೇಕು ಅಂತ ನಿಯಮವನ್ನು ಪಾಲಿಸಬೇಕು ದೊಡ್ಡವರಿಗೆ ಎದುರಾಡಬಾರ್ದು ಅಂತ ತಾನೇ ನೀವು ಕೂತದ್ದು ಒಂದು ವರ್ಷ ಅಜ್ಞಾತವಾಸದಲ್ಲಿದ್ದಿರಿ ಆ ಹೆಣ್ಮಗಳ ಕಥೆ ಏನು ದ್ರೌಪದಿಗಾದ ಅವಮಾನ ಸಭೆಯಲ್ಲಿ ನಿಮಗಲ್ಲ ಅನ್ನುವ ಈ ಎಲ್ಲ ಹಿನ್ನೆಲೆಯನ್ನ ತಾಯಿ ನೀವು ಕ್ಷತ್ರಕುಲದ ಮಕ್ಕಳು ಅನ್ನುವ ವೀರಗಾಥೆಯನ್ನು ನಮ್ಮ ಮುಂದೆ ತೋರ್ಪಡಿಸುವುದಾದರೆ ಮಾತ್ರ ಯಾಕೆಂದರೆ ಅವರು ವಿದುಳ ವಿದುರನ ಮನೆಯಲ್ಲಿ ಅವಳೇನು ಸುಖಿ ಜೀವನ ನಡೆಸಿದವಳಲ್ಲ ಬಾಲ್ಯದಿಂದಲೂ ಅವಳು ಕಷ್ಟಪಟ್ಟವಳೆ ಅಂತಹ ಕಷ್ಟಪಟ್ಟ ತಾಯಿಯ ಕಂಗಳ ಆನಂದ ಭಾಷ್ಪಕ್ಕೆ ನೀವು ಕಾರಣವಾಗುವಂತಹ ಹೀ ವೀರತನವನ್ನು ತೋರಿಸಬೇಕು ಹೊರತು ಅಯ್ಯೋ ನನ್ನ ಮಕ್ಕಳು ಹೀಗಾಗಿ ಹೋದರಲ್ವಾ ಏನೋ ಅಂದ್ಕೊಂಡಿದ್ದೆ ಅಂತ ಅವಳು ನಿಟ್ಟುಸಿರಿನಿಂದ ಕೈ ತೊಳೆಯುವಂತಾಗಬಾರದು ಅನ್ನುವ ಎಚ್ಚರಿಕೆಯನ್ನು ಕೊಟ್ಟು ಯುದ್ಧಾಯ ಕೃತನಿಶ್ಚಯ ಯುದ್ಧಕ್ಕೆ ನಿಶ್ಚಿತವಾದ ಮನಸ್ಸುಳ್ಳವನಾಗಿ ಯುದ್ಧಕ್ಕೆ ಸನ್ನದ್ಧನಾಗು ಅನ್ನುವ ಎಚ್ಚರಿಕೆಯನ್ನು ಕೃಷ್ಣ ಈ ಪದ್ಯದಲ್ಲಿ ಹೇಳುತ್ತಾನೆ ಮತ್ತಷ್ಟು ಸನ್ನದ್ಧತನಕ್ಕೆ ಕಾರಣವಾದಂತಹ ಸಂಗತಿಗಳನ್ನು ಕೃಷ್ಣ ಮುಂದಾಡ್ತಾನೆ ಕೇಳೋಣ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ